ನೋಡಿಗಸ್, ನೀವು ಕೂಡ ಸೇಮ್ ಇದೇ ತರ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಗಣ್ಣುಗಳು ರೀಲೋಡ್ ಆಗ್ಲಾರಂಗೆ ಆಡ್ಬೇಕಪ್ಪ ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಏನಪ್ಪ, ನಾನು ನಿಮಗೆ ಈ ಟ್ರಿಕ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ಮತ್ತೆ ಗಸ್, ಈ ವಿಡಿಯೋದಲ್ಲಿ ಕೇವಲ ಇದು ಒಂದೇ ಫ್ಯಾಕ್ಟ್ ಅಲ್ಲ. ಏನಪ್ಪ, ಎಸ್ ಕೆ ಸಬೀರ್ ಬಾಸ್ ಅವ್ರದ್ದು ಒಂದು ವರ್ಲ್ಡ್ ರೆಕಾರ್ಡ್ ಇತ್ತು ಗುರು. ಓಕೆನಾ, ಇವ್ರು ಆಕ್ಚುಲ್ ಆಗಿ ಒಂದೇ ಮ್ಯಾಚ್ ನಲ್ಲಿ 41 ಲೈಕ್ಸ್ ತಗೊಂಡ್ಬಿಟ್ಟು ಒಂದು ವರ್ಲ್ಡ್ ರೆಕಾರ್ಡ್ ನ ಮಾಡಿದ್ರು. ಆದ್ರೆ ಇದೇ ವರ್ಲ್ಡ್ ರೆಕಾರ್ಡ್ ಈಗ ಮತ್ತೊಬ್ಬ ಯೂಟ್ಯೂಬರು ಬ್ರೇಕ್ ಮಾಡಿದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಯಾರಪ್ಪ ಯೂಟ್ಯೂಬರು ಅಂತ ತಿಳ್ಕೊಬೇಕಂದ್ರೆ ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೇನಪ್ಪ, ಈ ವಿಡಿಯೋದಲ್ಲಿ ಕೇವಲ ಎರಡೇ ಫ್ಯಾಕ್ಟ್ ಅಲ್ಲ. ಏನಪ್ಪ, ನೀವು ಕೂಡ ಸೇಮ್ ಇದೇ ತರ ಏನಪ್ಪ ಸ್ಕೈವಿಂಗ್ ನ ಸ್ಕೈ ನಲ್ಲಿ ಅಂದ್ರೆ ಏನಪ್ಪ ಸ್ಪೇಸ್ ನಲ್ಲಿ ತಗೊಂಬರೋದು ಹೇಗೆ ಅಂತ ತಿಳ್ಕೊಬೇಕಂದ್ರೆ ಏನಪ್ಪ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೇನಪ್ಪ ಒಂದಂತೆ ನೆನಪಿರಲಿ, ಈ ಟ್ರಿಕ್ ಹೆಂಗೆ ವರ್ಕ್ ಆಗುತ್ತಪ್ಪ ಅಂತ ಹೇಳ್ಬಿಟ್ರೆ ನೀವು ಕೂಡ ಸಿಕ್ಕಾಪಟ್ಟೆ ಸಾಕಾಗ್ತೀರಾ. ನೋಡಿ ಗೈಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕಿನ ಮುಂಚೆನಪ್ಪ ನಮಗೆ ಕೂಡ ಗೊತ್ತು, ಇದು ಆಕ್ಚುಲ್ ಆಗಿ ಒಂದು ಎಕ್ಸಾಮ್ ಸೀಸನ್. ಓಕೆನಾ, ಅಂದ್ರೆ ಏನಪ್ಪ ಈ ಟೈಮ್ ನಲ್ಲಿ ಎಲ್ಲರಿಗೂ ಒಳ್ಳೆ ಎಕ್ಸಾಮ್ ಗಳು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇದರಿಂದ ಕೂಡ ಏನಪ್ಪ ನಿಮ್ಗೆ ಏನಾದ್ರೂ ಎಕ್ಸಾಮ್ ಗಳು ಸ್ಟಾರ್ಟ್ ಆಗಿದ್ರೆ ಎಕ್ಸಾಮ್ ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಎದಕ್ಕಪ್ಪ ಅಂದ್ರೆ ಎಕ್ಸಾಮ್ಸ್ ಗಳು ಇಂಪಾರ್ಟೆಂಟ್ ಗುರು. ಓಕೆನಾ, ನಿಮ್ಗೆ ಇನ್ನೂ ಎಕ್ಸಾಮ್ ಗಳು ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಈಗಲಿಂದೀಗಲೇ ನಿಮ್ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತೆ ಇದಾದ್ಮೇಲೆ ಏನಪ್ಪ ನಿಮ್ಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಬರ್ತಾ ಇದೆ ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ? ಹಾಗಾದ್ರೆ ಮತ್ತೇನಕ್ಕೆ ತಡ, ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರಿಯ ಕನ್ನಡಿಗ ಪಿಎಟ್ ಬ್ರೋ, ಹಾಗೂ ನೀವು ನೋಡ್ತಿರೋ ಚಾನಲ್ ಪಂಚು 800. ಫ್ಯಾಕ್ಟ್ ನಂಬರ್ 7. ನೋಡಿ ಗೈಸ್, ನಾನು ನಿಮಗೆ ಫ್ಯಾಕ್ಟ್ ನಂಬರ್ 7 ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಿತ್ನ ತಂದಿದ್ದೀನಿ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆನ, ಇದರಿಂದ ತಗೊಂಡಿದ್ದು. ಮತ್ತೇನಪ್ಪ ಈ ಮಿತ್ ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು. ಬ್ರೋ, ಓವರ್ ಪವರ್ಫುಲ್ ಮಿತ್. ಸ್ಟೆಪ್ 1, ಟೇಕ್ ಎನಿ ಕ್ಯಾರೆಕ್ಟರ್ ಅದರ್ ದ್ಯಾನ್ ಸ್ಕೈಲರ್. ಸ್ಟೆಪ್ 2, ಸೋ ಇನ್ ಲಾಬಿ ಗನ್ ತಗೊಳ್ಳಿ. ಸ್ಟೆಪ್ 3, ಸ್ಕೈಲರ್ ಕ್ಯಾರೆಕ್ಟರ್ ತಗೊಳ್ಳಿ. ಸ್ಟೆಪ್ 4, ಆಡಮ್ ಇಲ್ಲ ಇವ್ ತಗೊಳ್ಳಿ. ಸ್ಟೆಪ್ 5, ಸೋ ಇನ್ ಲಾಬಿ ಗನ್ ನ ಅನ್ನೇ ಕ್ಯೂಬ್ ಮಾಡಿ. ಮತ್ತೆ ಇದಾದ್ಮೇಲೆ ಸಿ ಮ್ಯಾಜಿಕ್ ಫ್ರಮ್ ಯುವರ್ ಫ್ರೆಂಡ್ ಸೈಡ್, ಲವ್ ಫ್ರಮ್ ಬಳ್ಳಾರಿ. ಓಕೆ ಬ್ರೋ, ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಇದೇ ತರ ಸಪೋರ್ಟ್ ಮಾಡ್ತಾರೆ. ಮತ್ತೆ ಇದಾದ್ಮೇಲೆ ಇವ್ರು ಶಾರ್ಟ್ ಔಟ್ ಕೇಳಿದ್ದಾರೆ. ಓಕೆ ದರ್ಶನ್ ಅವರೇ, ನಿಮಗೆ ನಮ್ಮ ಕಡೆ ಲಾಸಿಂದ ಒಂದು ಬಿಗ್ ಶಾರ್ಟ್ ಔಟ್. ಮತ್ತೇನಪ್ಪ ಇವರು ಓವರ್ ಪವರ್ಫುಲ್ ಮಿತ್ ಅಂತ ಬೇರೆ ಹಾಕಿದ್ದಾರೆ. ಓಕೆನಪ್ಪ, ನಾವು ಕೂಡ ನೋಡ್ಬಿಡೋಣ ಈ ಮಿತ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಮತ್ತೇನಪ್ಪ ನಮಗೆ ಬೇಕಾಗಿರೋ ಕ್ಯಾರೆಕ್ಟರ್ ಬಿಟ್ಟು ನಾವೇನಪ್ಪ ಬೇರೆ ಕ್ಯಾರೆಕ್ಟರ್ ನ ತಗೊಳ್ಬೇಕು. ಮತ್ತೆ ಇದಾದ್ಮೇಲೆ ಯಾವ್ದಾದ್ರು ಒಂದು ಗನ್ ನ ತಗೊಳ್ಬೇಕಂತೆ. ಮತ್ತೆ ಇದಾದ್ಮೇಲೆ ನಮ್ಗೇನಪ್ಪ ಬೇಕಾಗಿರೋ ಕ್ಯಾರೆಕ್ಟರ್ ನ ತಗೊಳ್ಬೇಕು. ಓಕೆ ಸ್ಕೈಲರ್ ಇದೆ, ಆದರೆ ಏನಪ್ಪ ನಾವು ಊಕಾಂಗ್ನ ತಗೊಳ್ಳೋಣ. ಊಕಾಂಗ್ ತಗೊಂಡಾದ್ಮೇಲೆ ಮತ್ತೇನಪ್ಪ ನಾವು ಇಲ್ಲಿ ಬಂದ್ಬಿಟ್ಟು ಈ ವಿಲ್ಕ್ರೆ ಯಾಡಮ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದು. ಓಕೆನಪ್ಪ, ನಾನು ನಿಮಗೆ ಇವನ್ನ ಸೆಲೆಕ್ಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೇನೆ. ಮತ್ತೆ ಇದಾದ್ಮೇಲೆ ನಾವೇನಪ್ಪ ಯಾಗನ್ನ ತಗೊಂಡಿರ್ತೀವಲ್ಲ ಆ ಗಣ್ಣ ಅನ್ಯ ಕ್ಯೂಬ್ ಮಾಡ್ಬೇಕು. ಓಕೆನಾ, ಇಷ್ಟು ಮಾಡಿದ್ರೆ ಆಯ್ತು, ಈ ಟ್ರಿಕ್ ವರ್ಕ್ ಆಗುತ್ತೆ. ಓಕೆನಪ್ಪ, ನಮಗಂತೂ ಈ ಟ್ರಿಕ್ ಕಾಣೋದಿಲ್ಲ, ನಮ್ಮ ಟೀಮೇಟಿಗೆ ಮಾತ್ರ ಕಾಣೋದು. ಇದರಿಂದ ಏನಪ್ಪ ನಾವು ಏನಪ್ಪ ಎಚ್ ಪಿ ಆರ್ ಮೂಡಿಯವರಿಗೆ ಹೇಳಿದ್ದೆ, ಏನಪ್ಪ ನೀವು ಕೂಡ ಸೇಮ್ ಇದೇ ತರ ಮಾಡ್ಬಿಟ್ಟು ತೋರಿಸೋ ಅಂತ. ಅವ್ರು ಕೂಡ ಏನಪ್ಪ ಸೇಮ್ ಇದೇ ತರನೇ ಮಾಡ್ಬಿಟ್ಟು ತೋರಿಸಿದ್ರು. ಮತ್ತೇನಪ್ಪ ಅವ್ರು ಯಾವಾಗ ಏನಪ್ಪ ಈ ಟ್ರಿಕ್ ನ ಮಾಡ್ಬಿಟ್ಟು ತೋರಿಸಿದ್ರಲ್ಲ, ನಾನಂತ್ರ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿದ್ದೆ ಎದಕ್ಕಪ್ಪ ಅಂತ ನೀವೇ ನೋಡ್ಬೋದು. ಓಕೆನಪ್ಪ, ನಮ್ಮ ಫ್ರೆಂಡ್ ಕೂಡ ಸೇಮ್ ನನ್ನ ತರನೇ ಮಾಡಿದ್ದಾರೆ, ನೀವೇ ನೋಡ್ಬೋದು ಯಾವ ತರ ಕಾಣುತ್ತೆ ಅಂತ. ಅರೆ ಅರೆ, ಇದೇನು ಗುರು, ಯು ಕ್ಯಾರೆಕ್ಟರ್ದಲ್ಲಿ ಊಕಾಂಗ್ ಕ್ಯಾರೆಕ್ಟರ್ದ ಆತ್ಮ ಬಂದ್ಬಿಟ್ಟಿದೆ ಗುರು. ಯಾಕೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಫನ್ನಿ ಕಾಣ್ತಾ ಇದೆ ಯು ಕ್ಯಾರೆಕ್ಟರ್. ಈ ತರ ಕಾಣುತ್ತೆ ಅಂತ ನನಗೆ ಕೂಡ ಏನಪ್ಪ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿದ್ದಿಲ್ಲ ಗೈಸ್. ಓಕೆನಾ, ಓಕೆನಪ್ಪ, ಇದೇ ತರ ಏನಪ್ಪ ಯು ಕ್ಯಾರೆಕ್ಟರ್ದಲ್ಲಿ ಕ್ಲಾ ಕ್ಯಾರೆಕ್ಟರ್ ಹಾಕ್ಬಿಟ್ಟು ನೋಡೋಣ ಯಾವ ತರ ಕಾಣುತ್ತೆ ಅಂತ. ಅರೆ ಅರೆ ಅರೆ, ಇದೇನು ಗುರು, ಕೈ ಎಲ್ಲ ತೆಳ್ಳಗಾಗ್ಬಿಟ್ಟಿದೆ. ಮತ್ತೆ ಅದಾದ್ಮೇಲೆ ಯು ಕ್ಯಾರೆಕ್ಟರ್ ಏನಪ್ಪ ಕ್ಲಾ ಕ್ಯಾರೆಕ್ಟರ್ ತರ ಡ್ಯಾನ್ಸ್ ಮಾಡ್ತಾ ಇದೆ. ನೋಡೋದಕ್ಕಂದ್ರೆ ಸಿಕ್ಕಾಪಟ್ಟೆ ಏನಪ್ಪ ಓವರ್ ಪವರ್ಫುಲ್ ಮಿತ್ ಅಂತಾನೆ ಹೇಳ್ಬೋದು ಗುರು. ಓಕೆನಾ, ಮತ್ತೆ ಇದಾದ್ಮೇಲೆ ಏನಪ್ಪ ನಾವು ಈ ಆಡಮ್ದಲ್ಲಿ ಏನಪ್ಪ ಮೋಕೋ ಕ್ಯಾರೆಕ್ಟರ್ ಹಾಕ್ಬಿಟ್ಟು ನೋಡೋಣ ಯಾವ ತರ ಕಾಣುತ್ತೆ ಅಂತ ನೀವೇ ನೋಡ್ಬೋದು. ಅರೆ 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 ಅರೆ, ಇದೇನು ಗುರು, ಆಡಮ್ ಈ ತರ ಕಾಣ್ತಾ ಇದೆ. ಏನಪ್ಪ ಸಿಕ್ಕಾಪಟ್ಟೆ ಫನ್ನಿ ಕಾಣುತ್ತೆ. ಮತ್ತೇನಪ್ಪ ನಿಮ್ಮಲ್ಲಿ ಟೈಮ್ ಇತ್ತಂದ್ರೆ ನೀವು ಕೂಡ ಗೇಮ್ ನಲ್ಲಿ ಹೋಗ್ಬಿಟ್ಟು ಈ ಟ್ರಿಕ್ ನ ಒಂದ್ಸಲ ಟ್ರೈ ಕೂಡ ಮಾಡ್ಬೋದು. ಹಾಗಾದ್ರೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 6 ಕಡೆ ಬಂದ್ಬಿಡೋಣ. ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು ಗುರು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಕೂಡ ಅಂತದಿಂತದಾಗಿಲ್ಲ, ಒಂದು ಕ್ಯಾರೆಕ್ಟರ್ದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ ಗುರು. ಓಕೆನಾ, ಯಾವ್ದಪ್ಪ ಕ್ಯಾರೆಕ್ಟರ್ ಅಂದ್ರೆ ಅದುವೆ ಮ್ಯಾಕ್ಸಿಮ್ ಕ್ಯಾರೆಕ್ಟರ್ ಅಂದ್ರೆ ಏನಪ್ಪ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಮೆಡಿಕೇಟ್ ಆಗೋಕ್ಕೆಲ್ಲ ಆ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ದಲ್ಲಿ ನಮ್ಮ ಫ್ರೀ ಫೈರ್ ಗೇಮ್ ನವರು ಒಂದು ಡ್ರೆಸ್ ನ ಕೊಟ್ಟಿದ್ದಾರೆ. ಮತ್ತೇನಪ್ಪ ನಾವು ಈ ಡ್ರೆಸ್ ನ ಬರೇ ಮ್ಯಾಕ್ಸಿಮ್ ಕ್ಯಾರೆಕ್ಟರ್ಗೆ ಅಷ್ಟೇ ಆಗ್ಬೋದು ಗುರು. ಓಕೆನಾ, ಮತ್ತೇನು ಗುರು, ಬರೇ ಮ್ಯಾಕ್ಸಿಮ್ ಕ್ಯಾರೆಕ್ಟರ್ಗೆ ಅಷ್ಟೇ ಆಗ್ಬೋದು ಅಂದ್ರೆ ಮತ್ತೆ ಮ್ಯಾಕ್ಸಿಮ್ ಡ್ರೆಸ್ ಅಂತಾನೆ ಹೇಳ್ಬೋದು. ಮತ್ತಿದಾವೆ ಓಕೆನಾ, ನೀವೇ ನೋಡ್ಬೋದು ಈ ಮ್ಯಾಕ್ಸಿಮ್ ಡ್ರೆಸ್ ಅಲ್ಲಿ ಮ್ಯಾಕ್ಸಿಮ್ ಸ್ಪೆಲ್ಲಿಂಗ್ ಏನು MAXIM. ಆದ್ರೆ ಗುರು ಇಲ್ಲೇನಪ್ಪ ಐ ಲೆಟರ್ ಎ ಲೆಟರ್ ಉಲ್ಟಾ ಪಲ್ಟ ಆಗ್ಬಿಟ್ಟಿದೆ. ಓಕೆನಾ, ನೀವೇ ನೋಡ್ಬೋದು ಅದು ಮ್ಯಾಕ್ಸಿಮ್ ಹೋಗ್ಬಿಟ್ಟು ಮಿಕ್ಸಾಮ್ ಅಂತ ಆಗ್ಬಿಟ್ಟಿದೆ. ನೋಡೋದಕ್ಕೆ ಸಿಕ್ಕಾಪಟ್ಟೆ ಫನ್ನಿ ಕಾಣ್ತಿದೆ. ಮತ್ತೇನಪ್ಪ ನನಗೆ ಕೂಡ ಗೊತ್ತಿಲ್ಲ, ನಮ್ಮ ಫ್ರೀ ಫೈರ್ ಗೇಮ್ ಇಷ್ಟು ದೊಡ್ಡ ಗೇಮ್ ಆದ್ರೆ ಕೂಡ ಏನಪ್ಪ ಈ ರೇಂಜ್ ಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳು ಮಾಡ್ತಾರೆ ಅಂತ. ಮತ್ತೇನಪ್ಪ ನೀವು ಕೂಡ ಗೇಮ್ ನಲ್ಲಿ ಏನಪ್ಪ ಇದನ್ನ ಹೋಗ್ಬಿಟ್ಟು ಚೆಕ್ ಕೂಡ ಮಾಡ್ಬೋದು. ಓಕೆನಾ, ಹಾಗಾದ್ರೆ ಗೈಸ್ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 5 ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ಇದು ಆಕ್ಚುಲ್ ಆಗಿ ಒಂದು ಗ್ಲಿಚ್ಚು. ಆದ್ರೆ ಗುರು ಈ ತರದ ಗ್ಲಿಚ್ಚು ಮೇ ಬಿ ಯಾವ ಪ್ಲೇಯರ್ಸ್ ಗೆ ಕೂಡ ಆಗಿರೋದಿಲ್ಲ ಅಂತೇನಪ್ಪ ನಾನು ಅನ್ಕೊಂತೀನಿ. ಆದ್ರೆ
ಈ ಗ್ಲಿಚ್ ಯಾರಿಗೆ ಆಗಿತ್ತಲ್ಲ ಅವರೇ ಹೇಳಿಲ್ಲ ಗುರು ಈ ಗ್ಲಿಚ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಮತ್ತೆ ಯಾರಿಗೆ ಗೊತ್ತು ನಿಮ್ಗೇನಾದ್ರಪ್ಪ ಈ ತರ ಗ್ಲಿಚ್ ಆಗಿದ್ರೆ ಒಂದ್ಸಲ ಕಮೆಂಟ್ ಕೂಡ ಮಾಡಿ ಯಾರಿಗೆ ಗೊತ್ತು ಆಗಿರ್ಬೋದು ಅಲ್ವಾ. ಹಾಗಾದ್ರೆ ಗೈಸ್ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 4 ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ಇದು ಆಕ್ಚುಲ್ ಆಗಿ ಒಂದು ಟ್ರಿಕ್. ಮತ್ತೇನಪ್ಪ ನಾನು ನಿಮಗೆ ಇದೇ ಟ್ರಿಕ್ನ ಫ್ಯಾಕ್ಟ್ ನಂಬರ್ 1 ಹಾಕ್ಬೇಕಂತ ಅನ್ಕೊಂಡಿದ್ದೆ. ಆದರೆ ಏನು ಮಾಡೋ ಗುರು, ಫ್ಯಾಕ್ಟ್ ನಂಬರ್ 1 ಫ್ಯಾಕ್ಟ್ ನಂಬರ್ 4ಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಇದರಿಂದ ಗುರು ಏನಪ್ಪ ಫ್ಯಾಕ್ಟ್ ನಂಬರ್ 4 ಅಂದರೆ ಏನಪ್ಪ ಈ ಟ್ರಿಕ್ಕು ಇಲ್ಲಿ ಬಂದಿದೆ. ಈ ಟ್ರಿಕ್ ಏನಪ್ಪ ಅಂದರೆ ಏನಪ್ಪ ಈಗ ಅಟ್ ಪ್ರೆಸೆಂಟ್ ಇರುವಂಥ ಲಾಬಿ ಇದೆಯಲ್ಲ, ಈ ಲಾಬಿ ಲಾಸಿಂದ ಹೊರಗಡೆ ಬರೋದು ಹೇಗೆ ಅಂತ. ಓಕೆ, ಈ ಥರ ಮಾಡ್ಬೇಕಪ್ಪ ಅಂದರೆ ನಿಮ್ಮಲ್ಲಿ ಸ್ಕೈವಿಂಗ್ ಅಂತರೂ ಬೇಕೇ ಬೇಕು. ಸ್ಕೈವಿಂಗ್ ಅಲ್ಲ ಅಂದರೆ ಓಕೆ, ಈ ವಿಡಿಯೋನ ನೋಡಿಬಿಟ್ಟು ಎಂಜಾಯ್ ಏನಾದರೂ ಮಾಡಿ ಓಕೆನಾ. ಏನಪ್ಪ ನೀವು ನಾರ್ಮಲ್ ಆಗಿ ಸ್ಕೈವಿಂಗ್ನ ತೊಗೊಂಬಂದ್ಬಿಟ್ಟು ಏನಪ್ಪ ನೀವು ಈ ಪ್ಲೇಸ್ನಲ್ಲಿ ಬರ್ಬೋದು ಓಕೆನಾ. ಮತ್ತು ಇದಾದ್ಮೇಲೆ ಓಕೆನಾ ಸ್ಕೈವಿಂಗ್ನ ನೀವು ಬಿಟ್ಟುಬಿಡಿ. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಸ್ಕೈವಿಂಗ್ನ ಇನ್ನಷ್ಟು ಮೇಲೆ ತೊಗೊಂಡು ಹೋಗ್ಬೋದು ಗುರು ಓಕೆನಾ. ಇದಾದ್ಮೇಲೆ ಏನಪ್ಪ ನೀವು ಮೇಲೆ ಈ ಥರ ನೋಡ್ಕೊಂಡು ಬನ್ನಿ. ಮತ್ತು ನೋಡ್ಕೊಂಡು ಬಂದಾದ್ಮೇಲೆ ಮತ್ತೆ ಸ್ಕೈವಿಂಗ್ನ ಎಕ್ವಿಪ್ ಮಾಡಿ. ಮತ್ತು ಇದಾದ್ಮೇಲೆ ನೀವೇ ನೋಡೋದು ಏನಪ್ಪ ಟೈಮ್ ಔಟ್ ಆಗ್ತಾ ಇದೆ. ಇದರಿಂದ ಏನಪ್ಪ ನಾವು ಇಲ್ಲಿ ಇಂಟರ್ನೆಟ್ನ ಆಫ್ ಮಾಡಿಬಿಡೋಣ ಓಕೆನಾ. ನೀವೇ ನೋಡ್ಬೋದು ಇಂಟರ್ನೆಟ್ನ ಆಫ್ ಮಾಡಿ. ಮತ್ತು ಇದಾದ್ಮೇಲೆ ಏನಪ್ಪ ಇಂಟರ್ನೆಟ್ ಆಫ್ ಮಾಡಾದ್ಮೇಲೆ ನೀವು ನಿಮ್ಮ ಸ್ಕೈವಿಂಗ್ನ ಏನಪ್ಪ ಈ ಪ್ಲೇಸ್ನಲ್ಲಿ ಮೆಲ್ಲಿಗೆ ತೊಗೊಂಬನ್ನಿ. ಮತ್ತು ಇದಾದ್ಮೇಲೆ ಏನಪ್ಪ ನಿಮಗೆಲ್ಲ ಮೇಬಿ ಮೊದಲೇ ಗೊತ್ತಿರುತ್ತೇನಪ್ಪ ಈಗ ಅಟ್ ಪ್ರೆಸೆಂಟ್ ಇರುವಂಥ ಲಾಬಿ ಇದು ಆ್ಯಕ್ಚುಲ್ ಆಗಿ ಸ್ಪೇಸಲ್ಲಿ ಇದೆ ಗುರು ಓಕೆನಾ. ಮತ್ತು ಇದಾದ್ಮೇಲೆ ನಿಮಗೆಲ್ಲ ಮೊದಲೇ ಗೊತ್ತಿರುತ್ತೆ ಸ್ಪೇಸ್ ಅಂದರೆ ಏನು ಗುರು, ಸಿಕ್ಕಾಪಡೆ ಖಾಲಿ ಖಾಲಿ ಇರುತ್ತೆ. ಇದರಿಂದ ಗುರು ನಮ್ಮ ಸ್ಕೈವಿಂಗ್ ಏನಿದೆಯಲ್ಲ ನಮ್ಮ ಸ್ಕೈವಿಂಗ್ ಲಾಬಿ ಬುಡತ್ಲೆ ಸ್ಪೇಸ್ ಅಲ್ಲಿ ಬಂದ್ಬಿಡುತ್ತೆ ಗುರು ಓಕೆನಾ. ಮತ್ತೆ ಪರ್ಸನಲಿ ನಾವು ಏನಪ್ಪ ಯಾವಾಗ ಈ ಟ್ರಿಕ್ನ ಮಾಡ್ತಿದ್ದೆಲ್ಲ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದಿಲ್ಲ ಏನಪ್ಪ ಲಾಬಿ ಹೊರಗಡೆ ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತೇನಪ್ಪ ಪಿಂಕ್ ಸರ್ಕಲ್ ಒಳಗಡೆ ಇದೆಯಲ್ಲ, ಇದೇ ಆಕ್ಚುಲ್ ಆಗಿ ಲಾಬಿ. ಮತ್ತೆ ಅದಾದ್ಮೇಲೆ ಪಿಂಕ್ ಸರ್ಕಲ್ ಹೊರಗಡೆ ಇದೆಯಲ್ಲ, ಇದು ಆಕ್ಚುಲ್ ಆಗಿ ಸ್ಪೇಸ್ ಗುರು ಓಕೆನಾ. ನೀವೇ ನೋಡ್ಬೋದು ನಮ್ಮ ಫ್ರೀ ಫೈರ್ ಗೇಮ್ ಅವರು ಬರ್ತಾ 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 ಲಾಬಿಯಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಅದಾದ್ಮೇಲೆ ಏನಪ್ಪ ನಿಮಗೆ ಗೊತ್ತಲ್ಲ ಸ್ಕೈವಿಂಗ್ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ. ಇದರಿಂದ ಗುರು ಏನಪ್ಪ ನಮಗಂತೂ ಪೂರ್ತಿ ಲಾಬಿ ನೋಡೋದಕ್ಕೆ ಆಗೋದಿಲ್ಲ. ಆದ್ರೆ ಗುರು ನೀವು ಏನಾದ್ರೂ ಹೇಳಿ ಈ ಟ್ರಿಕ್ ಅಂತೂ ಸಿಕ್ಕಾಪಡೆ ಚೆನ್ನಾಗಿತ್ತು ಗುರು ಅಲ್ವಾ. ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 3 ಕಡೆ ಬಂದ್ಬಿಡೋಣ. ನೋಡಿ ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿನೇ ಒಂದು ಕಾಲದಲ್ಲಿನೇ ಸಿಕ್ಕಾಪಡೆ ಫೇಮಸ್ ಇರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಎಸ್ ಕೆ ಸಬೀರ್ ಬಾಸ್ ಅವರು ಓಕೆನಾ. ಏನಪ್ಪ ಮತ್ತೇನಪ್ಪ ಇವರು ಒಂದು ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದ್ರು. ಏನಪ್ಪ ಅಂದರೆ ಒಂದೇ ಮ್ಯಾಚ್ನಲ್ಲಿ 41 ತೊಗೊಂಬಿಟ್ಟು ಒಂದು ವರ್ಲ್ಡ್ ರೆಕಾರ್ಡ್ನ ಮಾಡಿದ್ರು ಗುರು ಓಕೆನಾ. ಮತ್ತೇನಪ್ಪ ಸಾಕು ಜನಕ್ಕೆಲ್ಲ ಏನಪ್ಪ ಇವ್ರ ವರ್ಲ್ಡ್ ರೆಕಾರ್ಡ್ ಬಗ್ಗೆ ಎಲ್ಲ ಮೊದಲೇ ಗೊತ್ತಿರುತ್ತೆ. ಆದರೆ ಗುರು ಇವ್ರದ್ದೇ ವರ್ಲ್ಡ್ ರೆಕಾರ್ಡ್ ಈಗ ಮತ್ತೊಬ್ಬ ಯೂಟ್ಯೂಬರ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಓಕೆ, ಯಾರಪ್ಪ ಅಂದರೆ ಅದು ಬೇರೆ ಯಾರು ಅಲ್ಲ, ಅವರೇ ಅನ್ಕು ಸೆಫ್ ಎಫ್ ಅವ್ರ ಗುರು ಓಕೆನಾ. ನೀವೇ ನೋಡ್ಬೋದು ಏನಪ್ಪ ಇವ್ರು ನಾರ್ಮಲ್ ಆಗಿ ಮ್ಯಾಚ್ ಆಡ್ತಾ ಇರ್ತಾರೆ. ಮ್ಯಾಚ್ ಆಡ್ಬೇಕಾದ್ರೆ ಇವ್ರ ಗೇಮ್ ಪ್ಲೇ ಅಂತೂ ಸಿಕ್ಕಾಪಡೆ ಚೆನ್ನಾಗಾಗ್ಬಿಡುತ್ತೆ. ಮತ್ತು ಅದಾದ್ಮೇಲೆ ಇವ್ರಿಗೆ ಅಂತೂ ಸಿಕ್ಕಾಪಡೆ ಲೈಕ್ಸ್ಗಳು ಬಂತು. ಮತ್ತು ಅದಾದ್ಮೇಲೆ ಇವರಿಗೆ ಲೈಕ್ಸು ಯಾವ ರೇಂಜ್ಗೆ ಬಂತಪ್ಪ ಅಂದರೆ ವರ್ಲ್ಡ್ ರೆಕಾರ್ಡೇ ಆಗೋಯ್ತು ಗುರು ಓಕೆನಾ. ನೀವೇ ನೋಡ್ಬೋದು ಏನಪ್ಪ ಇವರಿಗೆ 44 ಲೈಕ್ಸ್ ಅಂತೂ ಬಂದಿದೆ. ಇದರಿಂದ ಗುರು ಅಟ್ ಪ್ರೆಸೆಂಟ್ ವರ್ಲ್ಡ್ ರೆಕಾರ್ಡ್ ಈಗ ಇವ್ರದೇ ಆಗಿದೆ. ಹಾಗಾದ್ರೆ ಗೈಸ್ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 2 ಕಡೆ ಬಂದ್ಬಿಡೋಣ. ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಫಸ್ಟ್ ಸೀಸನ್ 2 ಪಾಸ್ ಇಂದು ಒಂದು ತುಂಬಾನೇ ಯೂನಿಕ್ ಐಡಿ ನೋಡೋದಕ್ಕೆ ಸಿಗುತ್ತೆ. ಯಾವ್ದಪ್ಪ ಐಡಿ ಅಂದರೆ ಇದೇ ಗುರು ಓಕೆನಾ. ಏನು ಗುರಿ ಐಡಿಯಾ ಅಂತದ್ದು ಏನು ಸ್ಪೆಷಲ್ ಇದೆ ಅಂತ ಕೇಳ್ಬೋದು. ನೀವು ನೋಡಿದಪ್ಪ ನಾರ್ಮಲ್ ಆಗಿ ಫಸ್ಟ್ 2 ಪಾಸ್ ಅಂತೂ ಇದ್ದೇ ಇದೆ. ಮತ್ತು ಅದಾದೇನಪ್ಪ ಇವ್ರು ಪ್ರೊಫೈಲ್ ಅಂತ ನಾರ್ಮಲ್ ಆಗಿನೇ ಮೇಂಟೈನ್ ಮಾಡಿದ್ದಾರೆ ಓಕೆನಾ. ಅಂದರೆ ಏನಪ್ಪ ಇವ್ರು ಜಾಸ್ತಿ ಗೇಮ್ ಆಡೋದಿಲ್ಲ. ಆದರೆ ಗುರು ಇವ್ರ ಪ್ರೊಫೈಲಲ್ಲಿ ಒಂದು ಮ್ಯಾಜಿಕ್ ಇದೆ ಗುರು ಓಕೆನಾ. ನೀವೇ ನೋಡ್ಬೋದು ಇವ್ರ ಪ್ರೊಫೈಲಲ್ಲಿ ನಾವು ಫಸ್ಟ್ ಸೀಸನ್ ಬ್ಯಾಡ್ಜಸ್ನ ನೋಡ್ಬೋದು ಗುರು ಓಕೆನಾ. ನೋಡಿ ಎಸ್ ಆಲ್ಮೋಸ್ಟ್ ಅಲ್ಲೂ ಕೆಲವೊಂದು ಜನದ ಬಳಿ ಅಂದರೆ ಏನಪ್ಪ ಫಸ್ಟ್ ಸೀಸನಿಂದ 2 ಪಾಸ್ ಅಂತೂ ಇದ್ದೇ ಇರುತ್ತೆ. ಆದರೆ ಗುರು ಫಸ್ಟ್ ಸೀಸನ್ 2 ಪಾಸಿಂದ ಬ್ಯಾಡ್ಜ್ ನೋಡೋದಕ್ಕೆ ಸಿಗುತ್ತಾ? ಯಾರು ಕೇಳ ಅಂದರೆ ನೋಡೋದಕ್ಕೆ ಸಿಗೋದಿಲ್ಲ ಓಕೆನಾ. ಏನು ನೋಡೋದೇನಪ್ಪ ನನ್ನ ಪ್ರೊಫೈಲಲ್ಲಿ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಆದರೆ ಕೂಡ ಏನಪ್ಪ ನಾವು ಈ ಪ್ಲೇಯರಿನ ಪ್ರೊಫೈಲಲ್ಲಿ ನೋಡ್ಬೋದು. ಎದಕ್ಕೆ ನೋಡ್ಬೋದಪ್ಪ ಅಂದರೆ ಇವ್ರು ಆ್ಯಕ್ಚುಲ್ ಆಗಿ ಒಂದು ಟ್ರಿಕ್ನ ಯೂಸ್ ಮಾಡಿದ್ದಾರೆ ಗುರು ಓಕೆನಾ. ಇವರೇ ಮಾಡಿದರೆ ಏನಪ್ಪ ಅಂದರೆ ಕೆಲವೊಂದು ಸೀಸನಿನ ಬ್ಯಾಡ್ಜ್ ಅಷ್ಟೇ ತೊಗೊಂಡಿಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪ ಇವೆರಡು ಬ್ಯಾಡ್ಜಸ್ ಓಕೆನಾ, ನೀವೇ ನೋಡ್ಬೋದು ನನ್ನ ಬಳಿ ಅಂತ ಬ್ಯಾಡ್ಜ್ ಇದೆ, ಇವ್ರ ಬಳಿ ಇಲ್ಲ ಗುರು ಓಕೆನಾ. ಇವರೇನಪ್ಪ ಈ ಸೇಮ್ ಇದೇ ಥರ ಏನಪ್ಪ ಕೆಲವೊಂದಿಷ್ಟು ಬ್ಯಾಡ್ಸ್ನ ಸ್ಕಿಪ್ ಮಾಡ್ತಾ 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 ಎಲ್ಲ ಬ್ಯಾಡ್ಸಸ್ನ ಸ್ಕಿಪ್ ಮಾಡಿದ್ದಾರೆ. ಮತ್ತೇನಪ್ಪ ಈಗ ಪ್ರೆಸೆಂಟ್ ಫ್ಯೂಚರ್ದಲ್ಲಿ ಕೂಡ ಯಾವ ಬ್ಯಾಡ್ಸ್ ತೊಗೊಳೋದಿಲ್ಲ. ತೊಗೊಂಬಿಟ್ರೆ ಏನಪ್ಪ ಇವ್ರು ಫಸ್ಟ್ ಸೀಸನ್ 2 ಪಾಸ್ ಇನ್ ಬ್ಯಾಡ್ಸಸ್ಗಳು ಮಾಯಾಗ್ಬಿಡುತ್ತೆ ಗುರು ಓಕೆನಾ. ಇವ್ರ ಬಳಿ ಫಸ್ಟ್ ಸೀಸನ್ 2 ಪಾಸು ವಿತ್ ಫಸ್ಟ್ ಸೀಸನ್ ಬ್ಯಾಡ್ಸಸ್ ಇದೆಯಲ್ಲ, ಇದರಿಂದ ಗುರು ಇವ್ರ ಅಡಿ ಏನೋ ಒಂಥರ ಸಿಕ್ಕಾಪಡೆ ಯೂನಿಕ್ ಐಡಿ ಆಗ್ಬಿಡುತ್ತೆ. ಮತ್ತೆ ಏನಾದರೂ ವೀಡಿಯೋನ ಇಲ್ಲಿ ಮಟ್ಟ ನೋಡಿರಪ್ಪ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಅದಾದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಕಾಣಲ್ಗೆ ಸೆಟ್ ಮಾಡಿ. ಮತ್ತು ಒಂದು ಸರ್ಪ್ರೈಸ್ ಇದೆ, ಆ ಸರ್ಪ್ರೈಸ್ ಏನಪ್ಪ ಅಂತ ತಿಳ್ಕೊಬೇಕಪ್ಪ ಅಂದರೆ ಈಗಲಿಂದ ಈಗಲೇ ಇನ್ಸ್ಟಾಗ್ರಾಮ್ದಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಸರ್ಪ್ರೈಸ್ ಏನಿದೆ ಅಂತ ಓಕೆನಾ. ಪ್ಲೀಸ್ ಗುರು ಈಗಲಿಂದ ಈಗಲೇ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಕೂಡ ಮಾಡ್ಬೋದು. ಫ್ಯಾಕ್ಟ್ ನಂಬರ್ 1, ಟ್ರೈನಿಂಗ್ ಗ್ರೌಂಡಲ್ಲಿ ಅನ್ಲಿಮಿಟೆಡ್ ಆಗಿ ಫೈರ್ ಮಾಡೋದು ಹೇಗೆ? ನೋಡಿ ಸೀ ಟ್ರಿಕ್ ಮಾಡ್ಬೇಕಂದ್ರೆ ಇಬ್ರು ಪ್ಲೇಯರ್ಸ್ ಅಂತೂ ಬೇಕೇ ಬೇಕು. ಮತ್ತು ಇದಾದ್ಮೇಲೆ ನೀವು ನಾರ್ಮಲ್ ಆಗಿ ಟ್ರೈನಿಂಗ್ ಗ್ರೌಂಡಲ್ಲಿ ಇಲ್ಲಿ ಬನ್ನಿ ಓಕೆನಾ. ಇಲ್ಲಿ ಬಂದಾದ್ಮೇಲೆ ಏನಪ್ಪ ನೀವು ನಿಮ್ಮ ಇಂಟರ್ನೆಟ್ನ ಆಫ್ ಮಾಡ್ಕೊಳ್ಳಿ. ಮತ್ತು ಇದಾದ್ಮೇಲೆ ಏನಪ್ಪ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ಅಂತ ಒತ್ತಿ. ಮತ್ತು ಇದಾದ್ಮೇಲೆ ಏನಪ್ಪ ನೀವು ಜಾಯ್ನ್ ಅಂತ ಬಟನ್ ಇದೆಯಲ್ಲ, ಈ
ಬ್ಯಾಕ್ ಆಗ್ಬಿಟ್ಟು ಮತ್ತೆ ಆದಮೇಲೆ ಗೇಮ್ ಲಾಸ್ಟ್ ಇಂದ ನೀವು ಮತ್ತೆ ರೀಕನೆಕ್ಟ್ ಆಗಿ ನೋಡಿ ಸರ್, ನಿಮಗೆ ಇವಾಗಲೇ ಹೇಳ್ತಿದ್ದೀನಲ್ಲ ನಾನು ಯಾವ ತರ ಮಾಡಿಬಿಟ್ಟು ತೋರಿಸ್ತಿದ್ದೀನಲ್ಲ, ನೀವು ನೆನಪ ಸೇಮ್ ಇದೇ ತರನೇ ಮಾಡಿ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಗುರು, ಓಕೆನಾ? ಮತ್ತೆ ಆದಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಏನಪ್ಪ ಕ್ಲಿಕ್ ಮಾಡಿದ್ಮೇಲೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ಗುರು, ಓಕೆನಾ? ಇಷ್ಟು ಮಾಡಿದ್ರೆ ಸಾಕೇನಪ್ಪ, ನೀವು ನಾರ್ಮಲ್ ಆಗಿ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಬಂದ್ಬಿಡ್ತೀರಾ. ಮತ್ತೆ ಆದಮೇಲೆ ಏನಪ್ಪ ನಿಮಗೆ ಇಲ್ಲಿ ನಿಮ್ಮ ಫ್ರೆಂಡ್ ಇಂದ ಹೆಲ್ಪ್ ಅಂದ್ರೆ ಬೇಕೇ ಬೇಕು ಗುರು, ಓಕೆನಾ? ಎದಕ್ಕಪ್ಪ ಅಂದ್ರೆ ನೀವು ಯಾವ ಟೈಮ್ನಲ್ಲಿ ಶೂಟಿಂಗ್ ಗ್ರೌಂಡ್ಗೆ ಹೋಗ್ತಿರಲ್ಲ ಅದೇ ಟೈಮ್ನಲ್ಲಿ ನಿಮ್ಮ ಫ್ರೆಂಡ್ ಏನಪ್ಪ ಬಾಕ್ಸಿಂಗ್ ಗ್ರೌಂಡ್ ಅಲ್ಲಿ ಹೋಗಬೇಕು, ಓಕೆನಾ? ನೀವು ನೋಡೋದು ನಮ್ಮ ಫ್ರೆಂಡ್ ಈಗ ಬಾಕ್ಸಿಂಗ್ ಗ್ರೌಂಡ್ ಅಲ್ಲಿ ಬಂದರು. ಮತ್ತೆ ಇದಾದ್ಮೇಲೆ ಏನಪ್ಪ ಇಲ್ಲಿ ಅಂದ್ರೆ ನಿಮಗೆ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ. ಏನಪ್ಪ ನಾರ್ಮಲ್ ಆಗಿ 30 ಸೆಕೆಂಡ್ ವೇಟ್ ಮಾಡಿ, 30 ಸೆಕೆಂಡ್ ವೇಟ್ ಮಾಡಾದ್ಮೇಲೆ ಏನಪ್ಪ ನೀವು ನಾರ್ಮಲ್ ಆಗಿ ಇಲ್ಲಿ ಎಕ್ಸಿಟ್ ಅಂತ ಕ್ಲಿಕ್ ಮಾಡಿ. ಇಷ್ಟು ಮಾಡಿದ್ರೆ ಸಾಕೇನಪ್ಪ ಈಗ ನಮ್ಮ ಗನ್ ಆಟೋಮೆಟಿಕ್ಲಿ ರೀಲೋಡ್ ಅಂತೂ ಆಗೋದಿಲ್ಲ ಗುರು, ಓಕೆನಾ? ಇವನು ನೋಡೋದೇನಪ್ಪ ನಾವು ಎಷ್ಟು ಜನ ಫೈರ್ ಮಾಡಿದ್ರೆ ಕೂಡ ಗನ್ ರೀಲೋಡ್ ಆಗೋದಿಲ್ಲ. ಮತ್ತೆ ಇದಾದ್ಮೇಲೆ ಏನಪ್ಪ ನಾವು ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ, ಇದನ್ನ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ಅಂತ ಒತ್ತಿ, ಓಕೆನಾ? ಇಷ್ಟು ಮಾಡಿದ್ರೆ ಸಾಕು ಗುರು, ಏನಪ್ಪ ಈಗ ಪ್ರೆಸೆಂಟ್ ನಿಮ್ಮ ಕೈಯಲ್ಲಿ ಏನು ಗನ್ಗಳಿರುತ್ತಲ್ಲ ಈ ಗನ್ಗಳು ಬ್ರಹ್ಮಾಸ್ತ್ರ ಆಗಿಬಿಟ್ಟಿರುತ್ತೆ. ಎದಕ್ಕಂದ್ರೆ ಈಗ ಏನಪ್ಪ ಇಲ್ಲೆಲ್ಲಸಿಂದ ನಿಮ್ ಗನ್ಗಳು ರೀಲೋಡೇ ಆಗೋದಿಲ್ಲ ಗುರು, ಓಕೆನಾ? ಹೆಂಗಪ್ಪ ಅಂತ ನೀವೇ ನೋಡ್ಬೋದು. ಫಾರ್ ಎಕ್ಸಾಂಪಲ್, ನನ್ನ ಎದುರುಗಡೆ ಒಬ್ಬ ಪ್ಲೇಯರ್ ಇದ್ದಾನೆ, ಫೈರ್ ಮಾಡಿದೆ. ಮತ್ತೆ ಇದಾದ್ಮೇಲೆ ನೀವು ನೋಡೋದೇನಪ್ಪ ನಾನು ಕಂಟಿನ್ಯೂ ಆಗಿ ಫೈರ್ ಮಾಡ್ತಾನೆ ಇದ್ದೀನಿ, ನನ್ನ ಎದುರುಗಡೆ ಗ್ಲೂವಲ್ ಇದೆ ಅದು ಕೂಡ ಬ್ಲಾಸ್ಟ್ ಆಯಿತು ಅಂದ್ರೆ ಏನಪ್ಪ ಪ್ರೂಫಿಗೆ ಹೇಳ್ತಾ ಇರೋದು, ಏನಪ್ಪ ಏನು ಡ್ಯಾಮೇಜ್ ಬರುತ್ತಲ್ಲ ಇದು ಫೇಕ್ ಡ್ಯಾಮೇಜ್ ಅಲ್ಲ ಅಂತ. ಮತ್ತೆ ಇದಾದ್ಮೇಲೆ ಏನಪ್ಪ ನೀವು ನೋಡ್ಬೋದು ಎದುರುಗಡೆ ಮತ್ತೊಬ್ಬ ಪ್ಲೇಯರ್ ಇದ್ದಾರೆ, ಇವರು ಕೂಡ ಏನಪ್ಪ ನಾನು ರೀಲೋಡ್ ಆಗ್ಲಾರಂಗೆ ಫೈರ್ ಮಾಡ್ತಿದ್ದೀನಿ. ಮತ್ತೆ ಆದಮೇಲೆ ನೀವು ನೋಡ್ಬೋದೇನಪ್ಪ ನೀವು ಕೂಡ ಸೇಮ್ ಇದೇ ತರ ಟ್ರಿಕ್ ನ ಮಾಡ್ಬೋದು. ಆದ್ರೆ ಏನಪ್ಪ ಈ ತರ ಕಂಟಿನ್ಯೂ ಆಗಿ ಫೈರ್ ಮಾಡೋಕಾರೆ ಒಂದಂತರ ತಲೆಯಲ್ಲಿ ಇರಲಿ, ಏನಪ್ಪ ಅಂದ್ರೆ ನೀವು ಅಂದ್ರೆ ಏನಪ್ಪ ಕಂಟಿನ್ಯೂ ಆಗಿ ಫೈರ್ ಮಾಡೋದಕ್ಕೆ ಹೋಗ್ಬೇಡಿ. ಎದಕ್ಕಪ್ಪ ಅಂದ್ರೆ ನೀವು ಕಂಟಿನ್ಯೂ ಆಗಿ ಫೈರ್ ಮಾಡಿಬಿಟ್ರೆ ಏಮೋ ದೊಡ್ಡದಾಗ್ಬಿಡುತ್ತೆ, ಅಂದ್ರೆ ಏನಪ್ಪ ಏಮ್ ದೊಡ್ಡದಾಗ್ಬಿಟ್ಟರೆ ಬುಲೆಟ್ ಗಳು ರೀಕಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಗುರು, ಓಕೆನಾ? ಇದನ್ನೇನಪ್ಪ ನೀವು ಫೈರ್ ಮಾಡ್ತಾ ಇದ್ರೆ ಅಂದ್ರೆ ಬುಟ್ಟು ಬುಟ್ಟು ಫೈರ್ ಮಾಡಿ ಈ ತರ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂದ್ರೆ ಗನ್ ಅಂತೂ ರೀಲೋಡ್ ಆಗೋದೇ ಅಲ್ಲ, ಅದಂತೂ ಇದ್ದಿದ್ದೆ. ಮತ್ತೆ ಇದಾದ್ಮೇಲೆ ಬುಲೆಟ್ ಗಳು ರೀಕಾಲ್ ಕೂಡ ಆಗೋದಿಲ್ಲ ಗುರು, ಓಕೆನಾ? ಮತ್ತೇನಪ್ಪ ಯಾರಾದ್ರೂ ಎನಿಮಿ ನಮ್ನ ಸ್ಪೆಕ್ಟೇಟ್ ಮಾಡ್ತಿದಾರಪ್ಪ ಅಂದ್ರೆ ಅವ್ರೇನ ತಂದ್ಕೊಂಡ್ಬಿಟ್ಟಿರ್ತಾರೆ, ಏನಪ್ಪ ನಮಗೆ ಯಾವ್ದೋ ಒಂದು ಗ್ಲಿಚ್ ಇದೆ ಇದರಿಂದ ಏನಪ್ಪ ನಾವು ಕಂಟಿನ್ಯೂ ಆಗಿ ಫೈರ್ ಮಾಡ್ತಿದೀವಿ ಅಂತ ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಏನ್ ಗೊತ್ತ ಗುರು, ಏನಪ್ಪ ನಾವು ಗ್ಲಿಚ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ತರ ಮಾಡ್ತಿದೀವಿ ಅಂತ ಅಲ್ವಾ? ನೋಡಿ ಗೈಸ್, ಇದು ಆಕ್ಚುಲ್ ಆಗಿ ಒಂದು ಗ್ಲಿಚ್, ಇದರಿಂದ ಕೂಡ ಏನಪ್ಪ ನಮ್ಮ ಐಡಿ ಅಂದ್ರೆ ಬ್ಯಾನ್ ಆಗೋದಿಲ್ಲ. ಎದಕ್ಕಂದ್ರೆ ಇದು ನಮ್ಮ ಮಿಸ್ಟೇಕ್ ಅಲ್ಲ, ನಮ್ಮ ಫ್ರೀ ಫೈರ್ ಗೇಮ್ ನವರದ್ದು ಮಿಸ್ಟೇಕು. ಮತ್ತೇನಪ್ಪ ಈ ತರ ಓವರ್ ಪವರ್ಫುಲ್ ಟ್ರಿಕ್ ಏನಾದ್ರೆ ಏನಪ್ಪ ನಮ್ಮ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತೇನಪ್ಪ ಬೆಲ್ ಐಕಾನ್ ಗೆ ಸೆಟ್ ಮಾಡಿ. ಹಾಗಾದ್ರೆ ಇವತ್ತಿನ ಈ ವಿಡಿಯೋ ಇಷ್ಟ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬೈ.